ಹಲೋ, ಏನು ಆರತ್ರ ನಮಸ್ತೆ. ಯಾರು? ನಾನು ಪ್ರಖ್ಯಾತ್ ಅಂತ. ಎಷ್ಟು ಚೆನ್ನಾಗಿದೆ ಹೆಸರು. ಥ್ಯಾಂಕ್ಸ್ ಆರತ್ರ. ನಿಮ್ಮಪ್ಪ ಪ್ರಖ್ಯಾತ ಆಗ್ತಾನ ಇಲ್ವಾ? ಅಟ್ಲೀಸ್ಟ್ ಹೆಸರಲ್ಲೇ ಪ್ರಖ್ಯಾತ ಮಾಡ್ಬೇಡ ಅಂತ ಇಟ್ಬಿಡ್ತಾನೆ. ಇರ್ಬೋದು. ಯಾರು, ಏನ್ ಬೇಕಪ್ಪ ನಿಂಗೆ? ಆರತ್ರದೊಂದೇನ್ ಪ್ರಶ್ನೆ ಇದೆ. ಇದು ಸಾವರ್ಕರ್ ಬಗ್ಗೆ. ಸಾವರ್ಕರ್ ಬಗ್ಗೆ ಕೆಲವು ಹೀನಾಯವಾಗಿ ಮಾತಾಡ್ತಾರೆ. ಬ್ರಿಟಿಷರಿಗೆ ಲೆಟರ್ ಬರ್ದಿದ್ದ, ನಾನ್ ಸಾರಿ ಕೇಳ್ತಾ ಇದೀನಿ ಅಂತ ಲೆಟರ್ ಬರ್ದಿದ್ದ ಅಂತೆಲ್ಲ ಹೇಳ್ತಾರೆ. ಕೆಲವರು ಸ್ವಾತಂತ್ರ್ಯ ಹೋರಾಟಗಾರನೇ ಅಲ್ಲ ಅಂತಾರೆ. ಇದ್ರ ಬಗ್ಗೆ ನನ್ಗೆ ಮಾಹಿತಿ ಬೇಕಿತ್ತು ಅವ್ರ ಹತ್ರ. ನಿಮ್ ತಂದೆ ಬಗ್ಗೆ ಯಾರಾದ್ರೂ ಬಂದು ಹೇಳ್ತಾರೆ ಬ್ರಿಟಿಷರ ಬೂಟ್ ನೆಕ್ಕಿದ್ದ ಅಂತ, ನಂಬ್ತೀಯ? ನಾನು ಇಲ್ಲ. ನಿಮ್ ತಂದೆ ಬಗ್ಗೆ ನಿನಗೆ ಜಾಸ್ತಿ ಗೊತ್ತಾ, ಅವನ ಯಾವನಿಗೋ ಜಾಸ್ತಿ ಗೊತ್ತಾ? ಕರೆಕ್ಟ್, ನಮ್ಗೆ ಜಾಸ್ತಿ ಗೊತ್ತಿರ್ಬೇಕು. ಹೌದು, ಹೌದಲ್ವಾ? ಮತ್ತೆ ಅವ್ರಿಗೆ ಅವನಿಗೆ ಅವನ್ ದಾಡಿಲ ಎಷ್ಟು ಕೂರ್ಲಿದೆಯೋ ಎಣ್ಸಕ್ಕಾಗಲ್ಲ. ಇನ್ನು ಸಾವರ್ಕರ್ ಬಗ್ಗೆ ತಿಳಿಯೋ ಯೋಗ್ಯತೆ ಇದೆಯಾ ಅವನಿಗೆ? ಅದಕ್ಕೆ ಇವತ್ತು ಅರೆಸ್ಟ್ ಆಗ್ತಾ ಇದ್ದಾರೆ ನೋಡು. ಆ ಸಾವರ್ಕರ್ ಬಗ್ಗೆ ಮಾತಾಡೋ ಅರ್ಹತೆ ಜವಾಹರ್ಲಾಲ್ ನೆಹರುಗೆ ಇರ್ಲಿಲ್ಲ. ಯಾಕ್ ಗೊತ್ತಾ? ಜವಾಹರ್ಲಾಲ್ ನೆಹರು ಪ್ರಕಾರ ಮಹಾತ್ಮ ಗಾಂಧಿ ಹತ್ಯೆಯಲ್ಲಿ ಯಾರನ್ನೂ ಬಿಡಬಾರ್ದು ಅಂತಿತ್ತು, ಎಲ್ಲಾರನ್ನ ಪನಿಷ್ ಮಾಡ್ಬೇಕು ಅಂತಿತ್ತು. ಆದ್ರೆ ಅಂದಿನ ಕೋರ್ಟು ಸಾವರ್ಕರ್ನ ನಿರ್ದೋಷಿ ಅಂತ ಬಿಡುಗಡೆ ಮಾಡಿತು. ಅಷ್ಟೊತ್ತಿಗಾಗ್ಲೆ ಅವ್ರ ಅಣ್ಣ ಪ್ರಾಣ ಬಿಟ್ಬಿಟ್ಟಿರ್ತಾರೆ ಮನೇಲಿ. ಗಾಂಧಿ ಕೊಲೆಗೆ ಸಾವರ್ಕರೇ ಕಾರಣ ಅಂತ ಸುದ್ದಿ ಹಬ್ಬಿಸ್ಬಿಟ್ಟು ಅವರು ಜನ ಒಡೆದ ಕಲ್ಲುಗಳಿಗೆ ಪಾಪ ಅವ್ರ ಅಣ್ಣನ ಜೀವನೇ ಹೋಗ್ಬಿಡುತ್ತೆ ಬಾಲ್ಕನಿಲಿ ಇದ್ದಾಗ ಅಲ್ವೋ. ಸಾವರ್ಕರ್ ಆಗ್ಲಿ ಯಾರೇ ಆಗ್ಲಿ, ಇವಾಗ ಒಂದು ದೇಶದ ಪ್ರೇಮ ಅಂತ ಇಳಿದಾಗ ಅವರಿಗೆ ನಿಂದೆಗಳು ಲೆಕ್ಕನೇ ಇರೋದಿಲ್ಲ. ಯಾರಾದ್ರೂ ಬೈತಾರೆ ಲೆಕ್ಕ ಇರಲ್ಲ. ಯುದ್ಧದಲ್ಲಿ ಹೋರಾಡುವವನಿಗೆ ಕಲ್ಲುಗಳ ಏಟುಗಳು, ಚಾಕುಗಳ ಏಟುಗಳು ಹೆದರಿದ್ರೆ ಆಗತ್ತೇನೋ? ರಾಮನ್ನೇ ಬಿಡ್ಲಿಲ್ಲ ಇವರು. ಅವನ್ಯಾರೋ ಭಗವಾನ್ ರಾಮ, ಮರ್ಯಾದಾ ಪುರುಷೋತ್ತಮ. ರಾಮನ್ನೇ ಬಿಡ್ಲಿಲ್ಲ ಆಡ್ಕೋತಾರೆ, ಕೃಷ್ಣನ್ನ ಬಿಡ್ಲಿಲ್ಲ, ಯಾರನ್ನು ಬಿಡಲ್ಲ ಕಣ. ಅರ್ಥ ಮಾಡ್ಕೋ. ಯಾ ಈ ಸಾವರ್ಕರ್ ಅಲ್ಲ ಏನಂತ ಹೇಳಿ ನಿಮ್ಗೆ, ಕರಿನೀರು ಶಿಕ್ಷೆ ಇದೆಯಲ್ಲ, ಹಿಟ್ಲರ್ ಕೂಡ ಕೊಡ್ತಿರ್ಲಿಲ್ಲ ಅಷ್ಟೊಂದು ಘೋರ ಶಿಕ್ಷೆ ಅದು. ಅದನ್ನ 10 ವರ್ಷಗಳ ಕಾಲ ಎರಡು ಕರಿನೀರು ಶಿಕ್ಷೆಗೆ ಒಳಗಾಗುದು ಅಂದ್ರೆ ಏನ್ ಗೊತ್ತಾ? 17+17 34 ವರ್ಷ ಕರಿನೀರು ಶಿಕ್ಷೆ ಅವ್ರಿಗೆ ಬಿದ್ದಿದ್ದು. ಅಂದ್ರೆ ಎಂಡ್ ಗೊತ್ತಿಲ್ಲ, ಹೋಪ್ ಹೊರಟೋಗಿರುತ್ತೆ. ಇನ್ನು ಬಾಚೆ ಬರೋ ಈ ಹೋಪೇ ಇಲ್ಲ, ಯಾಕಂದ್ರೆ 36 ವರ್ಷ ಆ ಶಿಕ್ಷೆ ಅನುಭವಿಸ್ಕೊಂಡು ಬದುಕೋದಷ್ಟರಲ್ಲೇ ಇದೆ. ಅದು 4 ಗೋಡೆ ಮಧ್ಯೆ ಎಷ್ಟೋ ಸಲ 6 ತಿಂಗಳು ಬೆಳಕಿಲ್ಲದೆ ಇರೋ ರೂಮ್ಗೆ ಹಾಕಿದ್ದಾರೆ. ಹೌದು, ಅಂತ ಕರಿನೀರು ಶಿಕ್ಷೆ ಒಂದು ದಿವಸ ಅನುಭವಿಸ್ಬಿಟ್ರೆ ಇವ್ರಿಗೆ ಗೊತ್ತಾಗತ್ತೆ. ಇವಾಗ ಜೈಲ್, ಇವಾಗ ಸಾವರ್ಕರ್ ಪೋಸ್ಟರ್ ತೆಗೆದು ಜೈಲ್ಗೆ ಹೋಗಿರ್ತಾನಲ್ಲ ಅವನು, ಅರ್ಧ ಗಂಟೆ ಕುಕ್ಕುರ್ಗಾಲಲ್ಲಿ ಕೂತ್ಕೊಂಡ್ರೆ ಗೊತ್ತಾಗತ್ತೆ ಅವನಿಗೆ ಯಾಕಾದ್ರೂ ಅಂದನು ಅಂತ. ಅಂತದ್ದು ಜಗ್ಗಲಿಲ್ಲ. ಗಾಣದ ಎಣ್ಣೆ ತೆಗೆಯುವಾಗ ಬ್ರಿಟಿಷ್ ಅಧಿಕಾರಿ ಹೇಳ್ತಾನೆ, ಯಾಕಪ್ಪ ನಿನಗೆ ಬೇಕಾಗಿರೋದು ಒಂದು ಗ್ಲಾಸ್ ಎಣ್ಣೆ ಅಷ್ಟೇ, ಒಂದು ತಂಬಿಗೆ ಹಾಕ್ತಗಿದೆ ಅಂತಾರೆ. ಅದಕ್ಕೆ ಈ ತಂಬಿಗೆ ಸಾಲಲ್ವಲ್ಲ ಬ್ರಿಟಿಷ್ ಸರ್ಕಾರವನ್ನ ಭಾರತದಿಂದ ಓಡಿಸ್ಲಿಕ್ಕೆ ಅಂತ ಹೇಳ್ತಾನೆ. ಅಂತಹ ಧೈರ್ಯ ಅದಿರೋದ ಅತ್ತ, ಅವನಿಗೆ ಭಯನೇ ಇಲ್ಲ ಅಲ್ವೋ. ಸಿಗ್ನೇಚರ್ ಇದನ್ನೆಲ್ಲ ಯಾರ್ ಬ್ರಿಟಿಷರ್ಗೆ ಹೇಳ್ಕೊಡ್ಬೇಕೇನೋ ಮ್ಯಾನಿಪುಲೇಷನ್. ಅಲ್ಲ ಈ ಮನುಷ್ಯ ಏಯ್, ಅವನು ಎಂತ ಪುರುಷೋತ್ತಮ ಸಾವರ್ಕರ್ ಅಂದ್ರೆ, ಅವನು ಪುರುಷರಲ್ಲಿ ಉತ್ತಮ ಅಂದ್ರೆ ಯಾಕ್ ಗೊತ್ತಾ? ವಾಪಸ್ ಹೋಗ್ತಾರೆ ಎಲ್ಲಿ, ರತ್ನಗಿರಿಗೆ. 10 ವರ್ಷ ಕರಿನೀರು ಶಿಕ್ಷೆ ಆದ್ಮೇಲೆ ವಾಪಸ್ ಹೋಗ್ತಾರೆ. ಹೋದ್ಮೇಲೆ ಮಗು ಆಗುತ್ತೆ ಆತನಿಗೆ. ಆ ಮಗು ಹೆಸರು ವಿಶ್ವಾಸ ಸಾವರ್ಕರ್. ಅಂದ್ರೆ ಆ ಮನುಷ್ಯನಲ್ಲಿ ಹೋಪ್ ಹೋಗೋದಿರ್ಲಿ, ಹೋಪ್ ಬತ್ತಿ ಕೂಡ ಹೋಗ್ತಾ ಇರ್ಲಿಲ್ಲ. ಬೇರೆಯವರಾಗಿದ್ರೆ ಅವನ ಶವ ಆಗಿ ಬದುಕ್ತಾ ಇದ್ರು. ಒಂದೇ ಒಂದು ಉದಾಹರಣೆ ಹೇಳ್ತೀನಿ, ಸಾವರ್ಕರ್ ಭಯ ಬೀಳುವ ವ್ಯಕ್ತಿ ಅಲ್ಲ ಅಂತ. ಭಗತ್ ಸಿಂಗ್ನ ಮರಣ ಆಗತ್ತೆ,
ನೇಣಿಗೆ ಏಳ್ಸಿರ್ತಾರೆ, ನೇಣಿಗೆ ಏರ್ಸಿರ್ತಾರೆ. ಭಗತ್ ಸಿಂಗ್ ಬಗ್ಗೆ ಯಾರಿಗೂ ಹೊಗಳಿ ಬರೆಯೋದಕ್ಕೂ ಪರ್ಮಿಷನ್ ಇರೋದಿಲ್ಲ. ಸಾವರ್ಕರ್ ಬ್ರಿಟಿಷ್ಗೆ ಎದುರೋನಾದ್ರೆ ಹೇಳ್ತಾನೆ ಅಂತ, ಅದರಲ್ಲಿ ಸಾವರ್ಕರ್ ಭಗತ್ ಸಿಂಗ್ ಬಗ್ಗೆ ಒಂದು ಕವನ ಬರೆದು ಬಿಡ್ತಾರೆ. ಇಮ್ಯಾಜಿನ್ ಮಾಡು, ಸಾವರ್ಕರ್ ಬ್ರಿಟಿಷ್ ವಿರುದ್ಧ ಭಗತ್ ಸಿಂಗ್ ಬಗ್ಗೆ ಕವನ ಬರೆದಿದ್ದಾರೆ ಅಂದ್ರೆ ಭಾರತದಲ್ಲಿ ನೂರಾರು ಭಗತ್ ಸಿಂಗ್ ಹುಟ್ಟು ಬಿಡ್ತಾರೆ, ಸಾವಿರಾರು ಭಗತ್ ಸಿಂಗ್ ಹುಟ್ಟು ಬಿಡ್ತಾರೆ ಅಂತ ಕವನ ಅದು. ಅದು ಲೀಕ್ ಆಗ್ಬಿಡುತ್ತೆ, ಬ್ರಿಟಿಷ್ ಗೊತ್ತಾಗ್ಬಿಡುತ್ತೆ. ಸಾವರ್ಕರ್ ಕವನ ಇನ್ನು ರಿಲೀಸ್ ಆಗ್ಬಿಟ್ರೆ ನಮ್ಗೆ ರೈಟ್ಸ್ ಆಗ್ಬಿಡುತ್ತೆ, ಸಿವಿಲ್ ವಾರ್ಸ್ ಆಗುತ್ತೆ ಅಂತ ಹೇಳಿ ಇನ್ಫಾರ್ಮೇಶನ್ಗೋಸ್ಕರ ಮನೆಗೆ ರೈಡ್ ಮಾಡ್ತಾರೆ. ಆವಾಗ ಏನಾದ್ರೂ ಸಾವರ್ಕರ್ ಲೆಟರ್ ಸಿಕ್ಕಿದ್ರೆ ಮತ್ತೆ ಕರ್ನೀರ್ ಶಿಕ್ಷೆ ಅಥವಾ ಗಲ್ಲು ಶಿಕ್ಷೆ ಆಗಿರೋವಾಗ ಸಾವರ್ಕರ್ ಮನೇಲೆಲ್ಲ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನಮಗೆ ವಾರಂಟ್ ಇದೆ ಅಂದ್ರೆ ಹೆಂಡತಿ ಪಕ್ಕದಲ್ಲಿ ನಿಂತಿರ್ತಾರೆ, ಮನೇಲಿ ಚೆಕ್ ಮಾಡ್ಕೊಳ್ಳಿ ಅಂತ ಸುಮ್ನೆ ನಿಂತಿರ್ತಾರೆ ಅಷ್ಟೆ. ಯಾಕಂದ್ರೆ ಹೆಂಡತಿಗ್ ಗೊತ್ತು ಇವರು ಕವನ ಬರೆದಿರೋದು, ಕಣ್ಣಾರೆ ಕಂಡಿರ್ತಾಳೆ ಹೆಂಡತಿ. ಸಾವರ್ಕರ್ ಮುಖ ನೋಡ್ತಾಳೆ, ಇನ್ನು ಸಿಕ್ಕಾಕೊಂಡ್ರೆ ನನ್ನ ಗಂಡನ್ ಮತ್ತೆ ನಾನು ಕಳ್ಕೋಬೇಕಲ್ಲ ಅಂತ. ಆವಾಗ ಸಾವರ್ಕರ್ ಮುಖದಲ್ಲಿ ಒಂದು ಚೂರು ವಿಚಲಿತರಾಗಿರುವುದಿಲ್ಲ, ಭಯ ಇಲ್ಲ, ಗಾಬರಿ ಆಗ್ತಾಳೆ, ಏನ್ ಮಾಡೋದು ಇವಾಗ ಸಿಕ್ಕಾಕೊಂಡ್ರೆ ಮತ್ತೆ ನಾನು ಗಂಡನಿಂದ ದೂರ ಬದುಕ್ಬೇಕಲ್ಲಪ್ಪ ಅಂತ. ಆದ್ರೆ ಸಾವರ್ಕರು ಏನು ಭಯ ಬೀಳಲ್ಲ. ಮತ್ತೆ ಕಡೆಗೆ ಪೊಲೀಸ್ ಹೇಳ್ತಾರೆ ಎಲ್ಲೂ ಕವನ ಸಿಗ್ಲಿಲ್ಲ, ಒಂದು ಪೇಪರ್ ಕೊಡಿ ಬರ್ಕೊಡ್ತೀವಿ, ಎಲ್ಲೂ ಕವನ ಸಿಗ್ಲಿಲ್ಲ, ನಾವು ಹಿಂಗೆ ರೈಡ್ ಮಾಡ್ಬಿಟ್ಟು ಹೋಗಿದ್ದೀವಿ ಅಂತ ಅಂತ ಹೇಳ್ತಾರೆ. ಅವಾಗ ಸಾವರ್ಕರ್ ತನ್ನ ಕೈಯಲ್ಲಿರುವಂತ ಒಂದು ಪೇಪರ್ ಕೊಡ್ತಾರೆ, ಅದರಲ್ಲಿ ಅವರು ಬರ್ಕೊಟ್ಟು ಸೈನ್ ಹಾಕ್ತಾರೆ. ಸೈನ್ ಹಾಕದ್ಮೇಲೆ ಆ ಪೇಪರ್ ವಾಪಸ್ ಇಸ್ಕೋತಾರೆ ಸಾವರ್ಕರ್. ಅವಾಗ ವೈಫ್ ಕೇಳ್ತಾರ ಅವರೆಲ್ಲ ಹೋದ್ಮೇಲೆ ಕವನ ಎಲ್ಲಿ ಬಚ್ಚಿಟ್ಟಿದ್ರಿ ಅಂತ. ಇಲ್ಲ ಅದು ಬಚ್ಚಿಟ್ಟೆ ಇಲ್ಲ, ನನ್ನ ಕೈಯಲ್ಲೇ ಇದೆ, ನಾ ಇನ್ನು ಮುಗಿಸೋಳೋದ್ರೊಳಗೆ ಬಂದಿದ್ದಾರೆ ಇವರು. ಮತ್ ಎಲ್ಲಿ ಹೋಯ್ತು ಅದು ಅಂದ್ರೆ ಅದ್ರಲ್ಲೇ ನಾನು ಬರ್ಸ್ಕೊಂಡಿದ್ದೀನಿ ನೋಡು ಅವ್ರ ಕೈಲಿ ಅಂತ ಹೇಳಿದಾಗ, ಅಂತ ಧೀರೋದಾತನಿಗೆ ಇವರು ಹೇಳಿ ಅಂದ್ರೆ ನಾವು ನಂಬಿಡ್ಬೇಕಾ? ಡಾಕ್ಯುಮೆಂಟ್ ಮಾಡೋದೇನೋ ನಿಮ್ ತಂದೆ ಬಗ್ಗೆ ಒಂದು ಡಾಕ್ಯುಮೆಂಟ್ ಮಾಡಕ ಅಲ್ವಿನ, ಅವ್ರ ತಂದೆ ಬಗ್ಗೆ ಒಂದು ಡಾಕ್ಯುಮೆಂಟ್ ಮಾಡಕ ಅಲ್ವಿನ. ಇವರೆಲ್ಲ ಬೂಟ್ ನೆಕ್ಕಿರೋರು, ಇವರು ಇವ್ರ ಪಿತಾಮಹರೆಲ್ಲ ಬೂಟ್ ನೆಕ್ಕಿರೋದ್ರಿಂದ ನಮ್ಗೆ ಈ ಪರಿಸ್ಥಿತಿ ಬಂದಿದೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಹೌದು, ಅಷ್ಟೇ ಅಲ್ಲ ಸಾವರ್ಕರ್ ಎಲ್ಲೋ ಇವ್ರು ಯಾರೋ ಹುಟ್ಟು ಹಾಕಿದ ಕತೆಗಳು ನೋಡು. ರಮ್ಯಾ ಅಂತ ಹೀರೋಯಿನ್ ಸಾವರ್ಕರ್ ಬಗ್ಗೆ ಮಾತಾಡಿದ್ಲು, ಓದೇ ಇಲ್ಲ ಎಮ್ಮ. ಅವನ್ ಯಾರೋ ಪ್ರಕಾಶ್ ರೈ, ಅವನು ಜೂಜಾಡಿಗ, ಅವನು ಜೂಜಾಡಿಸೋನು, ಅವನು ಜೂಜಾಡಿ ಮನೆ ಹಾಳು ಮಾಡ್ಕೊಳ್ಳಿ ಅಂತ ಹೇಳ್ದವನು. ಅವನು ಬಂದು ಸಾವರ್ಕರ್ ಬಗ್ಗೆ ಮಾತಾಡ್ದ, ಕಿತ್ತು ಹೋಗ್ಬಿಟ್ಟ. ಯಾಕೆ ಮಾತಾಡ್ಬೇಕು? ಮರಣ ಆದ್ಮೇಲೆ ಶತ್ರುನು ಗೌರವಿಸುವ ದೇಶ ನಮ್ದು. ಇವಾಗ ಮರಣ ಆದ್ಮೇಲೆ ಶತ್ರುನ್ ಕೂಡ ಗೌರವಿಸ್ತೀವಿ ನಾವು. ಅಂತ ದೇಶ ರಾವಣನ ಕಾಲಿಗೆ ನಮಸ್ಕಾರ ಮಾಡ್ತಾರೆ ಮರಣ ಆದ್ಮೇಲೆ, ರಾಮ ತಾನೇ ಕೊಂದು. ಇವ್ರಿಗೆ ಯಾಕೆ ಬೇಕು ಸತ್ತವ್ರಲ್ಲಿ ಇನ್ನು ನಾನ್ ದೋಷ ಹುಡ್ಕೊಂಡವ್ರಲ್ಲ. ಇವಾಗ ನೋಡಪ್ಪ, ಮಹಾತ್ಮ ಗಾಂಧಿನ ಜೈಲಲ್ಲಿ ಇಟ್ಟಿದ್ರು. ಎಲ್ಲಿ? ನೀವು ಪೂನಾಗ್ ಹೋಗಿ. ಎಲ್ಲಿಟ್ಟಿದ್ರಿ ಅಂದ್ರೆ ಆಗಾ ಖಾನ್ ಪ್ಯಾಲೇಸ್ ಅಲ್ಲಿ ಇಟ್ಟಿದ್ರು. ಆ ಪ್ಯಾಲೇಸ್ ನಿಜವಾಗ್ಲು ಲಿಟ್ರಲಿ ಪ್ಯಾಲೇಸ್ ಅಂದ್ರೆ ಪ್ಯಾಲೇಸ್, ಅದು ಹಂಸ ತೂಲಿಕೆ ಇರುವಂತ ಪ್ಯಾಲೇಸ್ ಅದು. ಅಲ್ಲಿ ಏನು ಜೈಲ್ ತರ ಕಂಬಿಗಳೇ ಇಲ್ಲ, ಅಲ್ಲಿ ಓಪನ್ ಜೈ ಓಪನ್ ಅಲ್ಲಿ ಬಂಧನದಲ್ಲಿ ಇಟ್ಟಿದ್ರು ರಾಜಭೋಗಗಳಲ್ಲಿ. ಅಲ್ಲಿ ಎಲ್ಲಾರು ಬರೋರು ಆಶ್ರಮತ್ತರ. ಇನ್ನು ಜವಾಹರ್ಲಾಲ್ ನೆಹರುನ ಡೆಹ್ರಾಡೂನ್ ಜೈಲಲ್ಲಿ ಇಟ್ಟಿದ್ರು. ಹೆಂಗೆ? ಫುಲ್ ಫೆಸಿಲಿಟಿ ಆ ಜೈಲಲ್ಲೇ ಆತ ಬರ್ದಿದ್ದು ಪ್ರಿಯಾಂಗ್ ಇಂದಿರಾ ಪ್ರಿಯದರ್ಶಿನಿಗೆ ಪತ್ರ ಸಂವಾದ, ಕಂಟಿನ್ಯೂಸ್ ಪತ್ರ ಸಂವಾದ, ಡೈಲಿ ಒಳ್ಳೆ ಬಟ್ಟೆಗಳು ಎಲ್ಲ ಇತ್ತು. ಆದ್ರೆ ಕರಿನೀರು ಶಿಕ್ಷೆ ನಿನ್ ಕಣ್ಣಲ್ಲಿ ನೋಡಕ್ಕೂ ಆಗಲ್ಲ ಅಂತ ಶಿಕ್ಷೆ ಅದು. ಅಲ್ವೋ ನಿಂದೆ ಹಾಕಿದ ಮಾತ್ರಕ್ಕೆ ಸಾವರ್ಕರ್ ತಟ್ಟತ್ತೇನೋ? ಇವರೇ ತಾವೇ ನಿಂದೆ ಹಾಕಿ ಆಕಾಶಕ್ಕೆ ಕೂಗಿದು ತಾವೇ ಜೈಲ್ಗೆ ಹೋಗೋ ಪರಿಸ್ಥಿತಿ ಇವ್ರದಿಲ್ಲ. ಇನ್ನು ಆ ವ್ಯಕ್ತಿ ಯಾರೋ ಶಿವಮೊಗ್ಗದಲ್ಲಿ ಸಾವರ್ಕರ್ ಪೋಸ್ಟರ್ ತೆಗೆದಿದ್ದಕ್ಕೆ ಅವನ ಮೇಲೆ ನಾವು ಖಂಡಿಸಬೇಕೇ ವಿನಃ, ನಾವು ನೀವು ನನ್ನ ಕಣ್ಣು ತೆಗೆದ್ರಿ ನಾನು ನಿಮ್ ಕಣ್ಣು ತೆಗಿತೀನಿ ಅಂತ ಮಾಡಿದ್ದು ಕೆರೆಹಳ್ಳಿ ತಪ್ಪದು. ಅವನು ಮೊದ್ಲೇ ಅವನು ಹಿಂದೂ ನಾಯಕ ಅಂತ ಗುರುತಿಸ್ತಾರಲ್ಲ ಅದೇ ತಪ್ಪದು. ನಮ್ ಧರ್ಮಕ್ಕೆ ಒಂದು ಕಳಂಕ ಇಂತವರೆಲ್ಲ. ಅವನು ಅವನನ್ನ ಖಂಡಿಸ್ಬೇಕು ವಿನಃ
ನಾನು ಅರಿತೀನಿ ಅಂತ ಹೇಳಿದ್ರೆ ಕಡೆಗೆ ಏನೋ ಉಳಿಯುತ್ತೆ, ಕಣ್ಣಿಗೆ ಕಣ್ಣು ತೆಗೆದ್ರೆ ಎಲ್ಲಾರು ಕುರುಟರಾಗ್ತಾರಷ್ಟೇ ಅಲ್ವಾ. ನೋಡಪ್ಪ, ನಿನಗೆ ಟಿಪ್ಪು ಸುಲ್ತಾನ್ ಬಗ್ಗೆ ಕೋಪ ಇದ್ರೆ ಟಿಪ್ಪು ಸುಲ್ತಾನ್ ಬಗ್ಗೆನೆ ಮಾತಾಡಿ, ಅದ್ರ ಬಗ್ಗೆ ಓದ್ಕೋ ನೀನ್ ಫಸ್ಟ್. ಸಾವರ್ಕರ್ ಬಗ್ಗೆ ಕೋಪ ಇದ್ರೆ ಸಾವರ್ಕರ್ ಬಗ್ಗೆ ಓದಿ ಮಾತಾಡ್ಲಿ, ತಿಳಿಯದೆ ಮಾತಾಡೋದಿದೆಯಲ್ಲ. ಇಲ್ಲೇ ನೋಡಿ, ಸಾಮಾನ್ಯ ಜನಕ್ಕೆ ತೊಂದ್ರೆನಾ, ಕರ್ಫ್ಯೂ ಆಗತ್ತೆ, ಎಲ್ಲ ಆಗತ್ತೆ. ಮತ್ತೆ ಅವನು ಆಕಾಶಕ್ಕೆ ಹೋಗಿದ ಮೇಲೆ ಅವನಿಗೆ ಬೀಳುತ್ತೆ. ನೋಡು, ಆ ಅಮ್ಮನ ಪತ್ನಿ ಯಾರೋ ಪೊಲಿಟಿಷಿಯನ್ ಅಂತೆ, ಆ ಅಮ್ಮನ ಕೆರಿಯರ್ ಹಾಳ್ ಮಾಡ್ಬಿಟ್ಟ ಅವನು. ಸಾವರ್ಕರ್ ಬಗ್ಗೆ, ಅದು ನ್ಯಾಷನಲ್ ಪ್ರಾಪರ್ಟಿ ಅದು ಸಾವರ್ಕರ್. ಅದ್ರ ಬಗ್ಗೆ ನಾವು ರಾಜ್ಯದ ಗಡಿಗಳ ಹಾಕೊಳ್ಳೋದು, ನಮ್ ದೇಶದವನಲ್ಲ ಸಾವರ್ಕರ್, ನಮ್ ರಾಜ್ಯದವನಲ್ಲ, ತಪ್ಪದು. ಸಾವರ್ಕರ್ ಅತಿಯಾಗಿ ಮೆಚ್ಚಿದ ದೇಶ ಕರ್ನಾಟಕ. ರಾಜ ರಾಮನನ್ನು ಕೆಳದಿ ಚೆನ್ನಮ್ಮ ಕಾಪಾಡಿದ ಒಂದು ಕೃತಜ್ಞತೆಗೋಸ್ಕರ ತಾನು ಶಿವಮೊಗ್ಗ ಕರೆದ ತಕ್ಷಣ ಹೋಗ್ತಾರೆ ಸಾವರ್ಕರ್. ಜೈಲೆಲ್ಲ ಶಿಕ್ಷೆ ಆದ್ಮೇಲೆ, ಇಂಡಿಪೆಂಡೆನ್ಸ್ ಬಂದ್ಮೇಲೆ, ಶಿವಮೊಗ್ಗದ ಹೋರಾಟಗಾರರು ಸಾವರ್ಕರ್ಗೆ ಒಂದು ಪತ್ರ ಬರೀತಾರೆ, ದಯವಿಟ್ಟು ನಮ್ಮೂರಿಗೆ ಬನ್ನಿ ಅಂತ. ಹಿಂದೆ ಮುಂದೆ ಮಾತಾಡದೆ ರೈಲ್ ಹತ್ತಿ 2-3 ದಿನ ಜರ್ನಿ ಮಾಡಿಕೊಂಡು ಶಿವಮೊಗ್ಗ ಹೋಗ್ತಾರೆ. ಸಾವರ್ಕರ್ ಹೋಗಿರೋದು ಕರ್ನಾಟಕದಲ್ಲಿ 2 ಜಾಗ, ಒಂದು ಕಂಪ್ಲಿ ಹತ್ರ ಒಂದು ಹಳ್ಳಿ, ಇನ್ನೊಂದು ಶಿವಮೊಗ್ಗ. ಅಂತ ಶಿವಮೊಗ್ಗದಲ್ಲಿ ಸಾವರ್ಕರ್ಗೆ ಇವರು ಅವಮಾನ ಮಾಡಿದ್ದು ಅವ್ರಿಗ ಅವರೇ ಉಗಿದುಕೊಂಡಂಗೆ. ಹೇ, ಆತ ಇಂಡಿಪೆಂಡೆನ್ಸ್ ಆದ ತಕ್ಷಣ ನಮ್ಗೆ ಆರ್ಮಿ ಸಿಕ್ತು. ಯಾವ ಆರ್ಮಿ ಇಲ್ದಿದ್ರೆ ಬಿಜಾಪುರ, ಇದು ನಮ್ಮ ಗೋಲ್ಕೊಂಡ ನಮ್ದಾಗ್ತಿರ್ಲಿಲ್ಲ. ಆ ಆರ್ಮಿ ಸಿಗೋದಕ್ಕೆ ಕಾರಣನೇ ವಲ್ಲಭಭಾಯ್ ಪಟೇಲ್ ಅಲ್ವಾ? ಆ ಆರ್ಮಿ ವಲ್ಲಭಭಾಯ್ ಪಟೇಲ್ ಅವ್ರ ಕಂಟ್ರೋಲ್ ಸಿಗೋದಕ್ಕೆ ಕಾರಣ ಸಾವರ್ಕರ್. ಪಾಪ, ಕರ್ನೀರ್ ಶಿಕ್ಷೆ ಜೈಲಿಂದ ಬಂದ ತಕ್ಷಣ ಆತ ಊರು ಊರು ಹಳ್ಳಿ ಹಳ್ಳಿಗೆ ಹೋಗ್ಬಿಟ್ಟು ಯುವಕರನ್ನ ಸೇನೆಗೆ ಸೇರ್ಕೊಳ್ಳಿ ಅಂತ ಹೇಳ್ತಾರೆ. ಸುಭಾಷ್ ಚಂದ್ರ ಬೋಸ್ INA ಮಾಡೋದಕ್ ಮುಂಚೆ ಬಂದು ಸಾವರ್ಕರ್ ಅವ್ರ ಜೊತೆ ಮೀಟಿಂಗ್ ಮಾಡ್ತಾರೆ, ಸೀಕ್ರೆಟ್ ಮೀಟಿಂಗ್. ಅದು ಹಿಸ್ಟೋರಿಕ್. ಸುಮ್ ಸುಮ್ನೆ ಒಬ್ಬರನ್ನ, ಏ ಸಾವ ಗೆದ್ದವನು ಸಾವರ್ಕರ್ ಕಣ, ಇನ್ ಯಾವ್ದು ಈತನ ನೀವ್ ಆಡೋಕೆ, ಈ ಜನ ಆಡೋ ಬೂಟಾಟಿಕೆ ಮಾತುಗಳು ಅವ್ರನ್ನೇ ಹಾಳು ಮಾಡುತ್ತೀವಿ. ಇವಾಗ ನೋಡಪ್ಪ, ಇವಾಗ ಇವನ ಸುದೀಪನ ಕಡೆಯವರು ಬಾಯಿಗೆ ಬಂದಂಗೆ ಹೆಣ್ಣು ನಿಂದನೆ ಮಾಡ್ತಿದ್ರು, ಅವನು ನಕ್ಕೊಂಡು ಸುಮ್ನೆ ಇದ್ದ. ಅನ್ಯಾಯ ಆಗಿದ್ದೆ ಯಾರಿಗೆ? ವಿಕ್ರಾಂತ್ ರೋಣ ಒಡಸ್ಕೊಂಡೋಯ್ತು. ಇವಾಗ 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 ಜಾಕ್ ಮಂಜ ಹೋಗ್ಬಿಟ್ಟು ನಮ್ ಮನೆಗೆ ನುಗ್ಗಿದವ್ರನ್ನ ಬಿಡಿಸ್ಕೊಂಡ್ ಬಂದ ಜೈಲಿಂದ. ಆ ಪೊಲೀಸ್ ಎಂತ ಅವ್ರು ಅಂದ್ರೆ ಆಹಾ, ಅಸಹ್ಯ ಆಗತ್ತೆ. ಅವ್ರ ಮುಖಕ್ಕೆ ಅವರೇ ಉಗಿದುಕೊಳ್ಳೋ ತರ ಕೆಲಸ ಮಾಡಿದಾರಲ್ಲಿ. ಪೊಲೀಸ್ ಅನ್ನೋದು ಒಂದು ಪವಿತ್ರ ಆರಕ್ಷಕ ಠಾಣೆ, ಅದು ರಕ್ಷಣೆ ಕೊಡೋದು. ಅಂತವರೇ ಕೇಡಿಗಳನ್ನ ಬಿಡಿಸಿ ಕಳಿಸ್ಬಿಟ್ರು. ಅದೇ ಜಾಕ್ ಮಂಜಾ ಪ್ರೊಡ್ಯೂಸರ್, ಅದೇ ಕಿಚ್ಚ ಸುದೀಪ್ ಆಕ್ಟ್ ಮಾಡಿರೋ ಪಿಕ್ಚರ್ನ. ಯೂಶ್ವಲಿ ಫ್ಲಾಪ್ ಯಾವಾಗ ಆಗುತ್ತೆ ಹೇಳಿ? ಪಿಕ್ಚರ್ ಸೆಕೆಂಡ್ ಡೇ ಆಗತ್ತೆ. ಫಸ್ಟ್ ಡೇ ನೋಡೋರು ಚೆನ್ನಾಗಿದೆ ಅಂತ ಹೇಳಿದ್ರೆ ಸೆಕೆಂಡ್ ಡೇ ಹೋಗ್ತಾರೆ. ಏನಾಯ್ತು, ಫಸ್ಟ್ ಡೇ ಫಶ್ಯೋಗೆ ಖಾಲಿ ಜನ. ಯಾಕೆ ಹೇಳು? ಜನಕ್ ಗೊತ್ತಾಗೋಯ್ತು ಇವ್ರು ಹೆಣ್ಣ ನಿಂದಕರು, ಇವರಲ್ಲಿ ಹೆಣ್ಣ ರಕ್ಷಣೆ ಇಲ್ಲ, ನಾಳೆ ನಮ್ಮನೆಯಲ್ಲೂ ಹೆಣ್ಮಕ್ಳಿದೆ, ಇವ್ರ ಸವಾಸ ಸರಿ ಇಲ್ಲ. ಪೂರಾ ಕರ್ನಾಟಕ ಗೊತ್ತಾಗೋಯ್ತು ಇವ್ರು ಹೆಣ್ಣ ನಿಂದಕರು ಅಂತ. ಅವ್ರ ಪಿಕ್ಚರ್ಗೆ ಹೋಗದೆ ಬಿಟ್ರು ಜನ. ಇದು ನೋಡ, ಯಾರು ಉಗಿದ ಮಾತ್ರಕ್ಕೆ ಆ ಉಗಿತ ಗುರಿ ಮುಟ್ಟದೆ ಇದ್ದಾಗ ಬೂಮ್ರ್ಯಾಂಗ್ ಆಗಿ ಅವ್ರಿಗೆ ಬೀಳುತ್ತೆ. ಅಷ್ಟೇ ಬಿಡು, ನೀನು ಸಾವರ್ಕರ್ನಾಗ್ಲಿ, ಇನ್ನೊಂದು ರಣತಂತ್ರಗಳಿರುತ್ತೆ. ಇವಾಗ ಹೇಳ್ಬಾರ್ದು ಅವೆಲ್ಲ ನಿನಗೆ. ರಣತಂತ್ರ ಹಂಗ್ ಲೆಕ್ಕ ಮಾಡಿದ್ರೆ ಮಾತು ಮಾತುಗೂ ಸಾರಿ ಹೇಳ್ತಾ ಇದ್ರು ಬೇರೆ ಲೀಡರ್ಸ್ ಎಲ್ಲ ಬ್ರಿಟಿಷ್ಗೆ. ಅವ್ರ ಮನೇಲೆ ಊಟ ಮಾಡ್ಕೊಂಡ್ ಬರೋ ಸಾರಿ ಅನ್ನೋ ಪದ ಕಲ್ಸಿದ್ದಾರ ಬ್ರಿಟಿಷ್. ಮತ್ತೆ ಸಾರಿ 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 ಅನ್ಕೊಂಡು ನಿಮಗೆ ಕಾಲ್ ತಗಲ್ರೆ ಸಾರಿ, ಕೈ ತಗಲ್ದ್ರೆ ಸಾರಿ ಅಂತ ಬದುಕೊಂಡಿದಾರೆ. ಅವ್ರ ಮನೆಗಳಲ್ಲಿ ಊಟ ಮಾಡ್ಕೊಂಡು ಮೌಂಟ್ ಬ್ಯಾಟನ್ ಮನೆಯಲ್ಲಿ ಕಂಟಿನ್ಯೂಸ್ ಆಗಿ ಊಟ ಮಾಡ್ತಿದ್ರು ಜವಾಹರ್ಲಾಲ್ ನೆಹರೂ. ಮತ್ತೆ ಅವೆಲ್ಲ ನಾವ್ ಅನ್ಕೋಬಾರ್ದು, ಯಾರನ್ನೂ ಆಡ್ಕೊಳ್ಳೋದು ಬೇಡ. ಆದ್ರಿಂದ ಇವೆಲ್ಲ ತಿಳ್ಕೊಬೇಕು, ಜನಕ್ಕೆ ನಷ್ಟ ಆಗುವಂತಹ ಕೆಲಸಗಳು ಮಾಡಬಾರ್ದು.
ತುಂಬಾ ಸಂತೋಷ ಆಯ್ತು. ಯಾರು ನೀನು? ನಾನು ಪ್ರಖ್ಯಾತ್ ಅಂತ ಬೆಂಗಳೂರಿಂದ. ಓಕೆ 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 ಓಕೆ. ನಾನು ನಿಮ್ಮ ಸಾಕಷ್ಟು ವಿಡಿಯೋಸ್ ಎಲ್ಲ ಕೇಳಿದೀನಿ. ಇದ್ರ ಜೊತೆ ಒಂದು ಹಾಡ್ ಹಾಕ್ತೀನಿ ಈ ಆಡಿಯೋ ಜೊತೆಗೆ, ಸಾವರ್ಕರ್ ಬಗ್ಗೆ ಬರ್ದಿರೋದು. ಹಾಕಿ ಹಾಕಿ ಅವ್ರ ಹತ್ರ. ನಾನು ನಿಮ್ ಸುಮಾರು ವಿಡಿಯೋ ಎಲ್ಲ ನೋಡಿದೀನಿ, ನನ್ಗೆ ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ನಿಮ್ಮಲ್ಲೇ ಸಿಗ್ಬಹುದು ಅಂತ ಕಾಲ್ ಮಾಡಿದೆ. ಬಟ್ ಕಾಲ್ ಮಾಡೋ ಮುಂಚೆ ನೀವು ಬೈತೀರೇನೋ ಅಂತ ಅನ್ಕೊಂಡಿದ್ದೆ. ಇಲ್ಲ ಇಲ್ಲ, ಬಟ್ ಬೈದ್ರು ಏನಂತ ಬೈತೀರ, ಅಮ್ಮಮ್ಮ ಅಂದ್ರೆ ಕತ್ತೆ ಕಾಲು ಮುರಿತೀನಿ ಅಷ್ಟು ಬೈತೀರಲ್ಲ, ಅಮ್ಮ ಅಕ್ಕ ಬೈಯಲ್ಲಲ್ಲ. ನನ್ ಪ್ರಾಣ ತೆಗೆದ್ರು ಬೈಯಲ್ವೋ? ನಾನ್ ಶತ್ರುಗಳ ಮನೆ ಹೆಣ್ಣಿಗೂ ಕಾಲಿಗೆ ಮುಟ್ಟಿ ನಮಸ್ಕಾರ ಮಾಡ್ತೀನಿ. ನಾನು ಹೆಣ್ಮಕ್ಕಳ ವಿಚಾರಕ್ಕೆ ತುಂಬಾ ಗೌರವ ಕೊಡ್ತೀನಿ, ಪ್ರಾಣಿ ಪಕ್ಷಿಗಳಿಗೆ ಗೌರವ ಕೊಡ್ತೀನಿ, ಗಿಡ ಮರಗಳಿಗೆ ಗೌರವ ಕೊಡ್ತೀನಿ. ಮುಳ್ಳು ಚುಚ್ಕೊಂಡ್ರು ಗಿಡಕ್ಕೆ ಸಾರಿ ನಾನ್ ಹೇಳ್ತೀನಿ, ವಿನಾ ಗಿಡ ನನಗೆ ಸಾರಿ ಹೇಳ್ಬೇಕು ಅಂತ ಬಯಸೋದಿಲ್ಲ. ಖುಷಿ ಆಯ್ತಾ? ಸಾವರ್ಕರ್ ಬಗ್ಗೆ ದಿನಗಟ್ಲೆ ಮಾತಾಡ್ಬೋದು, ಅದು ಒಂದ್ ದಿವಸ ಅಲ್ಲ, ಅದು ಎಂಡ್ಲೆಸ್ ಟಾಕ್ಸ್. ಬುಕ್ ಓದು, ಆತ್ಮಾಹುತಿ ಅಂತ ಒಂದು ಬುಕ್ ಓದು, ಕಣ್ಣಲ್ಲಿ ನೀರ್ ಓದ್ತೀನಿ. ಆತ್ಮಾಹುತಿ ಖಂಡಿತ ಓದ್ತೀನಿ. ಇದೇ ಇವನ್ನೇನಪ್ಪ, ಯಾರು ಕ್ಷಮೆ ಕೇಳ್ದ ಬೂಟ್ ನೆಕ್ಕದ ಅಂತ ಹೇಳಿದವನ್ನ ಕಂಟಿನ್ಯೂಸ್ ಆಗಿ 6 ತಿಂಗಳು ಜೈಲ್ಗೆ ಹಾಕ್ಲಿ. ಇವಾಗ ಕಂಡೀಷನ್ ಚಾಲೆಂಜ್ ನಮ್ಗೆ ಸೇಮ್ ಸೇಮ್ ಕರ್ನೀರು ಶಿಕ್ಷೆ ಹಾಕ್ಲಿ. ಅಂಡಮಾನ್ ಅಲ್ಲಿ ಒಂದ್ ರೂಮ್ ಅಲ್ಲಿ ಹಾಕ್ಲಿನಪ್ಪ, ಸಾವರ್ಕರ್ ಕೊಟ್ಟ ಶಿಕ್ಷೆ ಬೇಡ, ಬರೀ ಒಂದ್ ರೂಮ್ ಅಲ್ಲಿ 6 ತಿಂಗಳು ಹಾಕ್ಲಿ. ಮೇಲಿಂದ ಅನ್ನದ್ ಹಾಕ್ತಾರೆ, ಟಾಯ್ಲೆಟ್ ಕೂಡ ಇಲ್ಲ, ಅಲ್ಲೇ ಮೂಲೆಯಲ್ಲಿ ಟಾಯ್ಲೆಟ್ ಮಾಡ್ಕೋಬೇಕು. ಪೆನ್ನು ಪೇಪರ್ ಇಲ್ಲ, ಗೋಡೆ ಮೇಲೆ ಬರ್ದಿದಾರ ಅವರು. ಅಂತ ರೂಮ್ ಅಲ್ಲಿ ಹಾಕ್ಲಿ, ಕತ್ತಲ ಕೋಣೆಲಿ ಬೆಳಕ್ ಕಾಣದಂಗೆ. ಅವನು ಸಾರಿ ಅಲ್ಲ ಏನ್ ಹೇಳ್ತಾನ ನೋಡೇ ಬಿಡೋಣ, ಅವನು ಅವನು ಬೂಟ್ ನೆಕ್ತಾನ ಏನ್ ನೆಕ್ತಾನ ನೋಡೇ ಬಿಡೋಣ. ಸಾವರ್ಕರ್ನ ಎಂತ ರೂಮ್ ಅಲ್ಲಿ ಇಟ್ಟಿದ್ರು ಅಂದ್ರೆ, ಪ್ರತಿ ದಿವಸ ನೇಣ್ ಹಾಕೋಕೆ ಅವನ ಆತನ ರೂಮ್ ಗೋಡೆಗೆ ಆನ್ಕೊಂಡೇ ಹೋಗ್ಬೇಕು ನೇಣಿಗೆ ಬೀಳೋನು. ಪ್ರತಿ ದಿವಸ 10-20 ಜನಕ್ಕೆ ನೇಣ್ ಹಾಕ್ತಾ ಇರ್ತಾರಲ್ಲಿ, ಅವರು ಕಿರ್ಚ್ಕೊಂಡು ಹೋಗೋದೆಲ್ಲ ಸಾವರ್ಕರ್ ಕೇಳ್ಬೇಕು. ಈ ರೀತಿ ಹಿಂಸೆಗಳು, ಮೆಂಟಲ್ ಟಾರ್ಚರ್, ಯಾವಾಗ ಯಾರು ಬಂದು ಎತ್ಕೊಂಡು ಹೋಗ್ತಾರೋ ಡೀಪ್ ಸ್ಲೀಪ್ ಇಲ್ಲಿ ಎಬ್ಬಿಸ್ತಾರೋ ಗೊತ್ತಿಲ್ಲ, ಅಂತ ಟಾರ್ಚರ್ ಅದು. ಆದ್ರೆ ಆದ್ರೆ ಟಾರ್ಚರ್ ಮಾಡಕ್ ಆಗ್ಲೇ ಇಲ್ಲ ಬ್ರಿಟಿಷ್ ಗೆ, ಯಾಕೋ ಆಡ್ಕೋಬೇಕು ಸುಮ್ನೆ. ತುಂಬಾ ಚೀಪ್ ಕಣ. ಓಕೆ ಕಣ, ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್ ಅವ್ರ ಹತ್ರ, ಧನ್ಯವಾದಗಳು. ತುಂಬಾ ಖುಷಿ ಆಯ್ತು ಮಾತಾಡಿ. ಓಕೆ ಬಂಗಾರ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಶೂಲ ಸಾವರ್ಕರ್ ಧೈರ್ಯವಂತ ದೇಶ ಭಕ್ತ ಧೀರ ಸಾವರ್ಕರ್, ಸಾವಿಗೆ ಸವಾಲಾದ ಶೂಲ ಸಾವರ್ಕರ್ ಧೈರ್ಯವಂತ ದೇಶ ಭಕ್ತ ಧೀರ ಸಾವರ್ಕರ್. ದೇಶಭಕ್ತಿ ಬೀಜ ಬಿತ್ತ ರೈತ ಸಾವರ್ಕರ್, ರಾಷ್ಟ್ರಭಕ್ತ ಧೀಂಗ್ರನಾಧೇಯ ಸಾವರ್ಕರ್, ದೇಶಭಕ್ತಿ ಬೀಜ ಬಿತ್ತ ರೈತ ಸಾವರ್ಕರ್, ರಾಷ್ಟ್ರಭಕ್ತ ಧೀಂಗ್ರನಾಧೇಯ ಸಾವರ್ಕರ್, ನಾಡ ಮುಂದೆ ಸಾವು ಸಣ್ಣದೆಂದ ಸಾವರ್ಕರ್, ನಾಡ ಮುಂದೆ ಸಾವು ಸಣ್ಣದೆಂದ ಸಾವರ್ಕರ್, ವಿನಾಯಕ ದಾಮೋದರ ವೀರ ಸಾವರ್ಕರ್, ವಿನಾಯಕ ದಾಮೋದರ ವೀರ ಸಾವರ್ಕರ್. ಕಡಲ ನೀರ ಈಜಿ ಬಂದ ಬಂಟ ಸಾವರ್ಕರ್, ಕರಿ ನೀರ ಕುಡಿದು ಎದ್ದ ಸಿದ್ಧ ಸಾವರ್ಕರ್, ಕಡಲ ನೀರ ಈಜಿ ಬಂದ ಬಂಟ ಸಾವರ್ಕರ್, ಕರಿ ನೀರ ಕುಡಿದು ಎದ್ದ ಸಿದ್ಧ ಸಾವರ್ಕರ್, ಸ್ವಾತಂತ್ರ್ಯ ನೀರ ಹಂಚಿ ಮಡಿದ ಸಿಂಹ ಸಾವರ್ಕರ್, ಸ್ವಾತಂತ್ರ್ಯ ನೀರ ಹಂಚಿ ಮಡಿದ ಸಿಂಹ ಸಾವರ್ಕರ್, ವಿನಾಯಕ ದಾಮೋದರ ವೀರ ಸಾವರ್ಕರ್,
ವಿನಾಯಕ ದಾಮೋದರ ವೀರ ಸಾವರ್ಕರ್. ಭಾರತಾಂಬೆ ಬಾಗಬಾರದೆಂದ ಸಾವರ್ಕರ್, ವಿಭಜನೆಯ ಖಂಡಿಸಿದ ಗಂಡು ಸಾವರ್ಕರ್. ಭಾರತಾಂಬೆ ಬಾಗಬಾರದೆಂದ ಸಾವರ್ಕರ್, ವಿಭಜನೆಯ ಖಂಡಿಸಿದ ಗಂಡು ಸಾವರ್ಕರ್. ಮರಳಿ ಬಾರೋ ಸ್ವಾತಂತ್ರ್ಯ ವೀರ ಸಾವರ್ಕರ್, ಮರಳಿ ಬಾರೋ ಸ್ವಾತಂತ್ರ್ಯ ವೀರ ಸಾವರ್ಕರ್. ವಿನಾಯಕ ದಾಮೋದರ, ವಿನಾಯಕ ದಾಮೋದರ ವೀರ ಸಾವರ್ಕರ್, ಧೀರ ಸಾವರ್ಕರ್, ದೇಶಭಕ್ತ ಸಾವರ್ಕರ್, ಧೀರ ಸಾವರ್ಕರ್, ದೇಶಭಕ್ತ ಸಾವರ್ಕರ್, ಧೀರ ಸಾವರ್ಕರ್, ದೇಶಭಕ್ತ ಸಾವರ್ಕರ್, ಧೀರ ಸಾವರ್ಕರ್.